ಇದ್ದಾರೆ. ನಮಸ್ಕಾರ ಹರೀಶ್ ಅವರೇ. ನಮಸ್ಕಾರ ಮೇಡಮ್. ಎಲ್ಲಿಂದ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಗುಲ್ಬರ್ಗ್ಲಿಂದ ಮೇಡಮ್. ಗುಲ್ಬರ್ಗ್ಲಿಂದ. ಸ್ವಲ್ಪ ಜೋರಾಗ ಮಾತಾಡಿ. ಗುಲ್ಬರ್ಗ ಮೇಡಮ್, ಗುಲ್ಬರ್ಗ. ಗುಲ್ಬರ್ಗ. ಇವತ್ತು ಉಡುಪಿ ಚಿಕ್ಕಮಗಳೂರು ಬಗ್ಗೆ ಮಾತಾಡ್ತಾ ಇದ್ದೀವಿ, ಏನಾದರೂ ನಿಮ್ಮ ಅಭಿಪ್ರಾಯ ಹಂಚ್ಕೊಳ್ಬೋದಾ? ಮೇಡಮ್ ಏನಿಲ್ರಿ, ನಮ್ಗೆ ಸ್ವಲ್ಪ ಗ್ರಾಮೀಣ ಭಾಗದಲ್ಲಿ ಸ್ವಲ್ಪ ಎಲ್ ಪಿ ಜಿ ಸಿಲಿಂಡರ್ಗಳು ತುಂಬಾ ದುಬಾರಿ ಆಗಿದಾವೆ. ಪೆಟ್ರೋಲ್ ಇವತ್ತಿನ ದಿವಸ ಟ್ಯಾಕ್ಟರ್ ಒಳ ಉಳೋದಕ್ಕೆ ಡೀಸೆಲ್ ಜಾಸ್ತಿ. ನಾವು ಪೆಟ್ರೋಲ್ ಹಾಕೊಂಡು ಇಲ್ಲೇನು ಹೋಗ್ಬೇಕಾದ್ರೆ ತುಂಬಾ ಜಾಯಿ ಬೆಲೆ ಏರಿಕಿಂದ ಸ್ವಲ್ಪ ಕಂಗಾಲಾಗಿದೆ. ಇದರಿಂದ ಏನಾದ್ರೂ ಸರ್ಕಾರ ಸ್ವಲ್ಪ ಗಮನ ಹರಿಸಿದ್ರೆ. ಕೇಂದ್ರ ಸರ್ಕಾರನ ರಾಜ್ಯ ಸರ್ಕಾರನ? ಎರಡು ಸರ್ಕಾರ ಮಾಡ್ಬೇಕು ಮೇಡಮ್, ಎರಡು ಸರ್ಕಾರ ಮಾಡ್ಬೇಕು. ಎರಡು ಸರ್ಕಾರ ಸಂಬಂಧ ಪಡುತ್ತೆ ನಮ್ಗೆ. ಈಗ ಮಳೆ ಇಲ್ಲ, ಬೆಳೆ ಇಲ್ಲ, ಮಳೆ ಇಲ್ಲ, ಬೆಳೆ ಇಲ್ಲ, ತುಂಬಾ ಕಂಗಾಲಾಗಿದೀವಿ. ಇವತ್ತು ದಿವಸ ರಾಜಕೀಯದವರು ಎಲೆಕ್ಷನ್ ಬಂತಂದ್ರೆ ದುಬಾರಿ ದುಬಾರಿಯಾಗಿ ಓಡಾಡಿ ಫಂಕ್ಷನ್ ಎಲ್ಲ ಇದು ಮಾಡಿ ಜನರಿಗೆ ದಿಕ್ಕು ತಪ್ಪಂತ ಆಗ್ತದೆ. ಜನರ ಬಾಳ ನೋಡ್ತಾ ಇಲ್ಲ, ಸ್ಕೂಲ್ಗಳಿಗೆ ಸರಿಯಾಗಿ ಸ್ಟಾಫ್ಗಳಿಲ್ಲ, ಅಧಿಕಾರಿಗಳಂತೂ ಮೇಲ ದೊಡ್ಡ ರಾಜಕಾರಣಿ ಹೇಳಿದ ಮತ್ತೆ ಕೇಳ್ತಾರೆ, ಸಾಮಾನ್ಯ ವರ್ಗದವರಿಗೆ ಜನನೇ ಸ್ಪಂದನೆ ಮಾಡ್ತಾ ಇಲ್ಲ ಅಧಿಕಾರಿಗಳು. ರೈಟ್, ಗೊತ್ತಾಯ್ತು ಸರ್, ಗೊತ್ತಾಯ್ತು. ತುಂಬಾನೇ ಕಂಗಾಲಾಗಿದೆ ಮೇಡಮ್, ತುಂಬಾನೇ ಕಂಗಾಲಾಗಿದೆ. 379 ಜೆ ಆಗಿದೆ, ಏನು ಫಾಯ್ದೆ ಇಲ್ಲ, ಒಂದು ಉದ್ಯೋಗ ಇಲ್ಲ, ಎಲ್ಲ ದೇಹದ ದಿವಾರ ಆಗ್ತಾ ಇದೀವಿ ಮೇಡಮ್. ನಮ್ ಬ್ರದರ್ಗಳೆಲ್ಲರೂ ಒಳ್ಳೆ ಒಳ್ಳೆ ಎಜುಕೇಶನ್, ಓನ್ಲಿ ಬರೀ ಹೆಸರಿಗೆ ಮಾತ್ರ ಪರ್ಸೆಂಟೇಜ್. ಹೌದು, ಈ ರೀತಿ ಆದ್ರೆ ನಮ್ಮ ದೇಶದಲ್ಲಿ ಏನಾಗ್ತಿದೆ ಮೇಡಮ್? ಪ್ರಶ್ನೆ ಮಾಡಲ್ವಾ ನೀವು? ಪ್ರಶ್ನೆ ಮಾಡಿದ್ವಿ ಮೇಡಮ್, ನಾವೆಲ್ಲ ಸರ್ಕಾರ ಇದು ಮಾಡ್ತೀವಿ ಅಂತ ಹೇಳ್ತಾರೆ, ಏನ್ ಮಾಡಕ್ ಆಗ್ತಾ ಇಲ್ಲ. ಇದು ನಿಮ್ಮಿಂದ ಬಹಳ ಇದಾಗ ಮೇಡಮ್, ಇದರಿಂದ ಧ್ವನಿ ಎತ್ತಬೇಕು. ನಮ್ಮ ಹಳ್ಳಿಯಲ್ಲಿ ಎಲ್ ಪಿ ಸಿಲಿಂಡರ್ ಅಷ್ಟೇ ಇಟ್ಬಿಟ್ರೆ ಮೇಡಮ್, ಸುಮಾರಾಗಿ ಬೇರೆ ಕಟ್ಟಿಗೆ ಯೂಸ್ ಮಾಡಕತ್ತಿದ. ಓಕೆ, ಗೊತ್ತಾಯ್ತು. ಇಂತ ಪರಿಸ್ಥಿತಿ ಆಗಿದೆ ಮೇಡಮ್, ಯಾವ ಹಣದುಬ್ಬರ್ ಇಷ್ಟು ಏರಿಕೆ ಆಗ್ಬಿಟ್ಟದ. ಕ್ಕೋಸ್ಕರ ರಾಜ್ಯ ಕೇಂದ್ರ ಬಹಳ ಇದು ಮಾಡ್ತಾ ಇದೀವಿ, ಬಟ್ ಆದ್ರೆ ಕೆಳಮಟ್ಟದಲ್ಲಿ ಇರ್ತಕ್ಕ ಮೇಲತ್ತಂತ ಯಾರು ಬರ್ತಿಲ್ಲ. ಗೊತ್ತಾಯ್ತು, ಗೊತ್ತಾಯ್ತು ನನಗೆ. ಎಲೆಕ್ಷನ್ ದಲ್ಲಿ ಈ ಸುಡು ಬಿಸಿಲಲ್ಲಿ ನೋಡ್ರಿ ಮೇಡಮ್, ಸುಡು ಬಿಸಿಲಲ್ಲಿ ಕಾಫಿ ಮುಗಿದು ಬರ್ತಾ ಇದಾರೆ. ಹೌದು, ಬಟ್ ಆದ್ರೆ ಎಲೆಕ್ಷನ್ ಆದ ಮರ್ನೇ ದಿನ ನಮ್ಮ ಮೋದಿ ಬರಲ್ಲ, ಸಿದ್ದರಾಮಯ್ಯ ಬರಲ್ಲ, ಇನ್ನೊಬ್ರು ಬರಲ್ಲ. ಇದು ನೂರಕ್ ನೂರು ನಿಜ, ಇದು ನೂರಕ್ ನೂರು ಹಿಂಗೇನೆ ಕತೆ. ಜನ ಇವತ್ತು ಬಾಳ ಪರಿಸ್ಥಿತಿ ಇಲ್ಲಿದೆ ಮೇಡಮ್, ಟ್ರೈನ್ಗಳು ಸಾಲ್ತಾ ಇಲ್ಲ, ವಲಸೆ ಹೋಗ್ತಾ ಇದಾರ, ಭೂಮಿಯ ಬೆಳೆಯಲಿಕ್ಕೆ ಅದಕ್ಕೆ ಮಳೆ ಇಲ್ಲ, ಬಾಳ ಕೊರತೆ ಇದೆ ಮೇಡಮ್, ಬಾಳ ಬಾಳ ಕೊರತೆ ಇದೆ. ನೀವು ಮಾಯನಿಂದ ಇಡೀ ಕೇಂದ್ರ ಸರ್ಕಾರನ ಅಲ್ಲಾಡಿಸಬಹುದು ಮೇಡಮ್, ಮೀಡಿಯಾ ಒಂದು ಗುಡುಗಿದ್ರೆ ಕೇಂದ್ರನ ಅಲ್ಲಾಡಿಸ್ತದೆ ಮೇಡಮ್. ಅದು ನಿಜ, ಮತದಾರರ ಕೈಲಿ ಶಕ್ತಿ ಇದೆ ಮೇಡಮ್. ಇಷ್ಟೆಲ್ಲ ಜಾತಿ ಜಮದ ಧರ್ಮ ಇವೆಲ್ಲ ಉಗ್ಸಿಬಿಟ್ಟು ಎಲ್ಲ ಬಡತನ ಕಿತ್ತಾಕ್ಬಿಡ್ತಾರ ಮೇಡಮ್. ಹೌದು, ಅಲ್ಲ ನೀವು ಸ್ವಲ್ಪ ಪ್ರಜ್ಞಾವಂತಿಕೆಯಿಂದ ಮಾತಾಡ್ತಾ ಇದ್ರಿ, ಬಹಳ ಖುಷಿ ಆಯ್ತು. ಆದ್ರೆ ಬಹುತೇಕ ಜನರು ಸಣ್ಣ ಪುಟ್ಟ ಆಸೆ ಆಮಿಷಗಳಿಗೆ ಒಳಗಾಗ್ಬಿಡ್ತಾರೆ ಹರೀಶ್ ಅವರೇ. ಅದು ಸಂಕಟ. ಈಗ ನಾವು ಅಶ್ವದಾಗ ಹೋಗ್ತೀವಿ, ದೊಡ್ಡ ದೊಡ್ಡ ಫೈವ್ ಸ್ಟಾರ್ ಹೋಟೆಲ್, ಇಷ್ಟು ಊಟ ವೇಸ್ಟ್ ಆಗ್ತದೆ, ಬಡ ಜನದ ಬಹಳ ತೊಂದರೆ ಇದೆ ಮೇಡಮ್, ಇದೆಲ್ಲ ಬಹಳ ಗಮನಿಸಿದ್ವಿ ನಾವು. ನನಗೆ ಅರ್ಥ ಆಯ್ತು, ಖಂಡಿತ ಗೊತ್ತಾಯ್ತು. ರೈಟ್ ಸರ್, ಥ್ಯಾಂಕ್ ಯು ಸರ್ ಕರೆ ಮಾಡಿದ್ದಕ್ಕೆ. ತಮ್ಮಿಂದ ಸಲಹೆ ಇಷ್ಟೇ, ನೀವು ಬೆಲೆ ಏರಿಕೆದ ಬಗ್ಗೆ ಪ್ರತಿಯೊಂದರದು ಸ್ಟೂಡೆಂಟ್ನ ಬಗ್ಗೆ ಶಾಲೆ ಕಾಲೇಜುಗಳಲ್ಲಿ ಬಹಳ ಅತಿಥಿ ಶಿಕ್ಷಕರು ತುಂಬೋಗ್ಬಿಟ್ಟಾರ, ಬಹಳ ಕೊರತೆ ಆಗ್ಬಿಟ್ಟದ. ಇವತ್ತು ಏಜು ಡಿವಾರ್ ಆಗ್ತೀವಿ, ಏಜು ಹೋಗ್ತಾ ಇದೆ. ಖಂಡಿತ ಸರ್, ನಮ್ ಕೈಲಾದ ಪ್ರಯತ್ನವನ್ನ ನಾವು ಖಂಡಿತ ಮಾಡ್ತೇವೆ. ಮೀಡಿಯಾ ಗುಡುಗಿದ್ರೆ ಮೇಡಮ್, ಇಡೀ ಕೇಂದ್ರನೇ ಗಡಗಡ ಹಾಕ್ತದ್ರಿ, ಇಡೀ ದೇಶನೇ ಸುಧಾರಣೆ ಆಗುವಂತ ಚಾನ್ಸಸ್ ಇದೆ. ಖಂಡಿತ ಸರ್, ಖಂಡಿತ ಖಂಡಿತ, ನಿಮ್ ವಿಶ್ವಾಸಕ್ಕೆ ಖಂಡಿತವಾಗ್ಲೂ ನ್ಯಾಯ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ನಾವು ಮಾಡ್ತೀವಿ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜೀ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.